ಹದಿನೆಂಟು ಡಬ್ಬಿಗಳನ್ನು ಎರಡು ಸಮವಾದ ಸಾಲುಗಳಾಗಿ ಭಾಗ ಮಾಡುವುದನ್ನು ಭಾಗಾಕಾರದ ಲೆಕ್ಕದ ರೂಪದಲ್ಲಿ ಹೇಗೆ ಬರೆಯಬಹುದು ಭಾಗಾಕಾರವನ್ನು ಸೂಚಿಸುವ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ಅದೇ ಲೆಕ್ಕವನ್ನು ಮೂರು ವಿಧದಲ್ಲಿ ಬರೆಯಿರಿ ಲೆಕ್ಕ ಮಾಡಿ ಉತ್ತರ ಕಂಡುಹಿಡಿಯಿರಿ ಅದಕ್ಕೆ ಈಗ ಮೊದಲನೇ ಭಾಗವನ್ನು ಮಾಡಿ ಮುಗಿಸೋಣ ನಮ್ಮ ಹತ್ತಿರ ಹದಿನೆಂಟು ಡಬ್ಬಿಗಳಿವೆ ಹಾಗೂ ನಾವು ಅದನ್ನು ಭಾಗ ಮಾಡುತ್ತಿದ್ದೇವೆ ಎರಡು ಸರಿಸಮವಾದ ಸಾಲುಗಳಲ್ಲಿ ಭಾಗ ಮಾಡಲು ಬಯಸುತ್ತೇವೆ ನಾವು ಈಗ ಹದಿನೆಂಟನ್ನು ಎರಡರಿಂದ ಭಾಗಿಸಬೇಕಿದೆ ಹಾಗೂ ಲೆಕ್ಕವನ್ನು ಬರೆಯುವ ವಿಧಾನವೆಂದರೆ ಇದನ್ನು ಮೊದಲು ಹದಿನೆಂಟು ಬರೆದು ತಳದಲ್ಲಿ ಗೆರೆ ಹಾಕಿ ಅದರಡಿಯಲ್ಲಿ ಎರಡನ್ನು ಬರೆದು ತೋರಿಸಬಹುದು ಇದರ ಅರ್ಥ ಹದಿನೆಂಟನ್ನ ಎರಡರಿಂದ ಭಾಗಿಸಲಾಗುತ್ತಿದೆ ಅಂತ ಇದನ್ನು ಹದಿನೆಂಟರ ಮುಂದೆ ಭಾಗಾಕಾರ ಚಿಹ್ನೆ ಹಾಕಿ ಮುಂದೆ ಎರಡು ಬರೆದು ತೋರಿಸಬಹುದು ಇದನ್ನು ಮೊದಲು ಎರಡು ಬರೆದು ಆವರಣ ಚಿಹ್ನೆ ಹಾಕಿ ಹದಿನೆಂಟನ್ನ ಬರೆದು ಮೇಲೆ ಗೆರೆ ಎಳೆದು ಅಂದ್ರೆ ಹದಿನೆಂಟನ್ನು ಎರಡರಿಂದ ಭಾಗಿಸಿದ ಹಾಗೆ ಲೆಕ್ಕ ರೂಪದಲ್ಲಿ ಕೂಡ ಬರೆಯಬಹುದು ಈ ಲೆಕ್ಕವನ್ನು ಮಾಡಿ ಉತ್ತರವನ್ನು ಕಂಡುಹಿಡಿಯ ಮುನ್ನ ಇದರ ಅರ್ಥ ಏನು ಅಂತ ಯೋಚಿಸೋಣ ನಂಬಳಿ ಹದಿನೆಂಟು ಡಬ್ಬಿಗಳಿವೆ ಹಾಗೂ ಅವನ್ನು ಎರಡು ಸರಿಸಮವಾದ ಸಾಲಿನಲ್ಲಿ ಭಾಗ ಮಾಡಬೇಕಾಗಿದೆ ಹದಿನೆಂಟು ಡಬ್ಬಿಗಳನ್ನು ಬರೆಯುತ್ತೇನೆ ಈಗ ನನ್ನ ಹತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬಂದೇ ಬಿಟ್ಟೆವು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನೋಡಿ ನನ್ನ ಹದಿನೆಂಟು ಡಬ್ಬಿಗಳು ಅವನ್ನು ನಾನು ಎರಡು ಸರಿಸಮವಾದ ಸಾಲುಗಳನ್ನಾಗಿ ಅಥವಾ ಎರಡು ಸರಿಸಮವಾದ ಗುಂಪುಗಳನ್ನಾಗಿ ಭಾಗ ಮಾಡ್ತೇನೆ ಆದ್ದರಿಂದ ನಾನು ಇವನ್ನು ಒಂದೇ ಸಂಖ್ಯೆಯ ಡಬ್ಬಿಗಳಿರುವ ಎರಡು ಬೇರೆ ಬೇರೆ ಗುಂಪುಗಳಾಗಿ ಭಾಗ ಮಾಡಬೇಕಿದ್ರೆ ಸುಮ್ಮನೆ ಕಣ್ಣಂದಾಜಿನಲ್ಲಿ ಮಾಡಬಹುದು ಹಾಗೂ ಹೇಳ್ಬೋದು ಸರಿ ಒಂದನ್ನು ಇಲ್ಲಿ ಹಾಕ್ತೀನಿ ಮೇಲಿರುವುದನ್ನೆಲ್ಲ ಒಂದು ಗುಂಪು ಮಾಡೋಣ ಅವನ್ನು ಒಂದು ಗುಂಪಾಗಿ ಮಾಡೋಣ ಮತ್ತೆ ಈ ಕೆಳಗಿನವನ್ನ ಈ ಕೆಳಗಿನವನ್ನ ಮತ್ತೊಂದು ಗುಂಪು ಮಾಡೋಣ ಇವು ಸರಿಸಮವಾದ ಗುಂಪುಗಳು ಪ್ರತಿ ಗುಂಪುಗಳಲ್ಲಿ ಎಷ್ಟಿವೆ ಮೇಲಿಂದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತೆ ಕೆಳಗಿನವಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ನಾವು ಅವನ್ನ ಒಂಬತ್ತು ಡಬ್ಬಿಗಳಿರುವ ಎರಡು ಗುಂಪುಗಳಾಗಿ ಭಾಗ ಮಾಡಿದ್ದೇವೆ ಆದ್ದರಿಂದ ಹದಿನೆಂಟನ್ನು ಎರಡು ಸರಿಸಮವಾದ ಗುಂಪುಗಳನ್ನಾಗಿ ಭಾಗಿಸಿದಾಗ ಉತ್ತರ ಒಂಬತ್ತಾಗುತ್ತೆ ಅಥವಾ ಎರಡರಿಂದ ಹದಿನೆಂಟನ್ನು ಭಾಗಿಸಿದರೆ ಒಂಬತ್ತು ಸಿಗುತ್ತೆ ಅಥವಾ ಹದಿನೆಂಟರಲ್ಲಿ ಎರಡು ಒಂಬತ್ತು ಸಲ ಭಾಗವಾಗುತ್ತೆ